ಚನ್ನಪಟ್ಟಣ ಉಪಚುನಾವಣೆ ನಾನು ಸ್ಪರ್ಧಿಸಿದ್ರೆ ಜನ ನಗ್ತಾರೆ, ಮಾಜಿ ಸಂಸದ ಸುರೇಶ್ ಶಾಕಿಂಗ್ ಹೇಳಿಕೆ. ಮೂರು ಹೊಸ ಡಿಸಿಎಂ ಸೃಷ್ಟಿ ವಿಚಾರ ಮತ್ತೆ ಚರ್ಚೆಯ ಕಿಡಿ ಒತ್ತಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಎಲ್ಲರ ಡಿಸಿಎಂ ಆಗಲಿ ಅಂತ ಸಿಟಿ ರವಿ ಟಾಂಗ್. ಇಂದಿನಿಂದ ಲೋಕಸಭಾ ಅಧಿವೇಶನ ಆರಂಭ, ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ ರಾಜ್ಯದ ಸಚಿವರು. ಸಂಸತ್ ಹೊರಗಡೆ ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆ. ಪವಿತ್ರಾ ಗೌಡ ಸೌಂದರ್ಯ ಜಗದೀಶ್ ಮಧ್ಯೆ ಕೋಟಿ ಕೋಟಿ ವ್ಯವಹಾರ, ಪವಿತ್ರಾಗೆ ಜಗದೀಶ್ 2 ಕೋಟಿ ಕೊಟ್ಟಿದ್ಯಾಕೆ? ಜಗದೀಶ್ ಸಾವಿಗೆ ಸಿಕ್ತ ಹೊಸ ಟ್ವಿಸ್ಟ್. ಕಾಕತಾಳಿಯ ಅಂದ್ರೆ ಇದೇ ನೋಡಿ, ಒಂದೇ ದಿನ ಒಂದೇ ಕೋರ್ಟ್ನಲ್ಲಿ ಅಣ್ಣ ತಮ್ಮನ ಅರ್ಜಿ ವಿಚಾರಣೆ, ಸೂರಜ್ ಕಸ್ಟಡಿಗೆ ಪ್ರಜ್ವಲ್ ಜೈಲಿಗೆ. ಪರಪ್ಪನ ಅಗ್ರಹಾರದಲ್ಲಿ ಎರಡನೇ ದಿನ ಕಳೆದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಭೇಟಿಯಾದ ಪತ್ನಿ ಹಾಗೂ ಪುತ್ರ ದಾಸನನ್ನ ನೋಡೋಕೆ ಬಂದ ನಟ ವಿನೋದ್ ಪ್ರಭಾಕರ್.